ನಮಸ್ಕಾರ ವೀಕ್ಷಕರೇ. ವೀಕ್ಷಕರೇ, ರೇಣುಕಾಸ್ವಾಮಿ ಕೊಲೆ ವಿಚಾರದಲ್ಲಿ ಕ್ಷಣ ಕ್ಷಣಕ್ಕೂ ಹೊಸದೊಂದು ಆಘಾತಕಾರಿ ಮಾಹಿತಿ ಹೊರಬೀಳ್ತಾ ಇದೆ. ಇನ್ನು ಈ ಒಂದು ಪ್ರಕರಣ ಆರೋಪಿಗಳ ವಿಚಾರವಾಗಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈಗಾಗಲೇ ನಟ ದರ್ಶನ್ ಇದರಲ್ಲಿ ಕಾಣಿಸ್ಕೊಂಡಿದ್ದಾರೆ, ನಟಿ ಪವಿತ್ರಗೌಡ ಇದ್ದಾರೆ, ನಟ ಪ್ರದೋಷ್ ಕೂಡ ಆರೋಪಿಯಾಗಿದ್ದಾರೆ, ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಹೀಗಿರುವಾಗಲೇ ಮತ್ತೊಂದು ಶಾಕಿಂಗ್ ನ್ಯೂಸ್ ಬರ್ತಾ ಇದೆ. ಇದೇ ಪ್ರಕರಣದ ವಿಚಾರವಾಗಿ ಈಗ ಕನ್ನಡದ ಮತ್ತೊಬ್ಬ ಕಾಮಿಡಿ ನಟನಿಗೆ ಸಂಕಷ್ಟ ಎದುರಾಗುತ್ತಾ ಅನ್ನುವ ಸುದ್ದಿ ಕೇಳಿ ಬರ್ತಾ ಇದೆ. ಹಾಸ್ಯ ನಟನ ಪಾಲಿಗೆ ಈ ಒಂದು ಪ್ರಕರಣ ಮುಳ್ಳಾಗುತ್ತಾ? ಅವರನ್ನೂ ಸಹ ಈ ಒಂದು ಪ್ರಕರಣದಲ್ಲಿ ಬಂಧಿಸಲಾಗುತ್ತಾ? ಪ್ರಕರಣದಲ್ಲಿ ಅವರ ಪಾತ್ರ ಏನು? ಆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ನಟ ನಟಿಯರ ಮೇಲಿನ ಅಂಧಾಭಿಮಾನ ತಪ್ಪು ಅಂತ ನೀವು ಸಹ ಹೇಳೋದಾದ್ರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡುವ ಮೂಲಕವಾಗಿ ನಿಮ್ಮ ಬೆಂಬಲವನ್ನು ಸೂಚಿಸಿ. ಹಾಗೆ ಪ್ರಕರಣದ ಕುರಿತಾಗಿ ಇಂಚಿಂಚು ಮಾಹಿತಿಗಾಗಿ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಟ ದರ್ಶನ್ ಅವರನ್ನು ಈಗಾಗಲೇ ಬಂಧಿಸಲಾಗಿದೆ, ತೀವ್ರ ವಿಚಾರಣೆಯನ್ನು ನಡೆಸಲಾಗಿದೆ. ಇದೀಗ ಸ್ಯಾಂಡಲ್ವುಡ್ನ ಮತ್ತೊಬ್ಬ ಹಾಸ್ಯ ನಟನ ಎದೆಯಲ್ಲಿ ಡವ ಡವ ಶುರುವಾಗಿದೆ. ಈ ಒಂದು ವಿಚಾರವನ್ನು ಕೇಳಿ ಈಗ ಎಲ್ಲರಲ್ಲೂ ಅಚ್ಚರಿ ಮೂಡ್ತಾ ಇದೆ. ಆ ಹಾಸ್ಯ ನಟ ಬೇರಾರು ಅಲ್ಲ, ನಟ ಚಿಕ್ಕಣ್ಣ. ಹಾಗಾದ್ರೆ ಏನಿದು ಸುದ್ದಿ? ಇವರ ಹೆಸರು ಇದರಲ್ಲಿ ಯಾಕೆ ಕೇಳಿ ಬರ್ತಾ ಇದೆ? ಯಾವ ಕಾರಣಕ್ಕಾಗಿ ನಟ ಚಿಕ್ಕಣ್ಣ ಅವರ ಹೆಸರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕೇಳಿ ಬರ್ತಾ ಇದೆ? ಹಾಗಾದ್ರೆ ಅದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋದ್ರೆ, ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರೇಣುಕಾಸ್ವಾಮಿಯ ಕೊಲೆ ನಡೆದಿದ್ದು ಪಟ್ಟಣಗೆರೆಯ ಶೆಡ್ ಒಂದರಲ್ಲಿ. ಅಲ್ಲದೆ ಈ ಒಂದು ಪ್ರಕರಣದಲ್ಲಿ ವಿನಯ್ ಅನ್ನುವ ಆರೋಪಿಯನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ, ವಿಚಾರಣೆಯನ್ನ ನಡೆಸಿದ್ದಾರೆ. ಇದೇ ವಿನಯ್ ದರ್ಶನ್ಗೆ ಅತ್ಯಾಪ್ತ ಅಂತ ಹೇಳಲಾಗಿದೆ. ಅಲ್ಲದೆ ಇದೇ RR ನಗರದಲ್ಲಿ ಇರುವಂತಹ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನ ಮಾಲೀಕ ಕೂಡ ಆಗಿದ್ದಾನೆ ಅನ್ನುವ ಮಾಹಿತಿ ತಿಳಿದು ಬಂದಿದೆ. ಇದೀಗ ಇದೇ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ನಟ ಚಿಕ್ಕಣ್ಣ ಅವರಿಗೆ ಮುಳುವಾಗುವಂತಹ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಯಾಕಂದ್ರೆ ರೇಣುಕಾಸ್ವಾಮಿ ಕೊಲೆಯಾದ ಶನಿವಾರ ದರ್ಶನ್ ಜೊತೆಗೆ ನಟ ಚಿಕ್ಕಣ್ಣ ಅವರಿದ್ರು ಅನ್ನುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ತಿಳಿದು ಬಂದಿದೆ. ಇಲ್ಲಿಯವರೆಗೆ ಒಂದು ರೀತಿ ಇದ್ದಂತಹ ಪ್ರಕರಣ ಇದೀಗ ಬೇರೆ ರೀತಿಯ ತಿರುವನ್ನ ಪಡೆದುಕೊಳ್ತಾ ಇದೆ. ಹೊಸ ಹೊಸ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ, ಹೊಸ ಆರೋಪಿಗಳು ಸೇರ್ಪಡೆಯಾಗುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಶನಿವಾರ ಸಂಜೆ 6 ರಿಂದ 7 ಗಂಟೆ ಸುಮಾರಿಗೆ ರೇಣುಕಾಸ್ವಾಮಿಯ ಪ್ರಾಣ ಹೋಗಿದೆ ಅನ್ನುವ ಮಾಹಿತಿ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ತಿಳಿದು ಬಂದಿದೆ. ಅದೇ ದಿನ ಅಂದರೆ ಅದೇ ಶನಿವಾರ ದರ್ಶನ್ ಜೊತೆಗೆ ಸ್ಯಾಂಡಲ್ವುಡ್ನ ಸ್ಟಾರ್ ಹಾಸ್ಯ ನಟ ಆಗಿ ಗುರುತಿಸಿಕೊಂಡಿರುವಂತಹ ಚಿಕ್ಕಣ್ಣ ಪಾರ್ಟಿ ಮಾಡಿದ್ರು. ಶನಿವಾರ ಮಧ್ಯಾಹ್ನದಿಂದ ಸ್ಟೋನಿ ಬ್ರೋಕ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಪಾರ್ಟಿ ಮಾಡ್ತಿದ್ರು. ಈ ವೇಳೆಯಲ್ಲಿ ದರ್ಶನ್ ಜೊತೆಗೆ ಚಿಕ್ಕಣ್ಣ ಪಾರ್ಟಿಯಲ್ಲೇ ಇದ್ರು ಅಂತ ತಿಳಿದು ಬಂದಿದೆ. ಅಲ್ಲದೆ ಸಂಜೆ ವೇಳೆಗೆ ಸ್ವಲ್ಪ ಕೆಲಸ ಇದೆ ಅಂತ ದರ್ಶನ್ ಎದ್ದು ಹೊರಟು ಹೋಗಿದ್ರು. ಇದೀಗ ದರ್ಶನ್ ಬಂಧನದಿಂದ ಸ್ಟಾರ್ ಚಿಕ್ಕಣ್ಣನ ಎದೆಯಲ್ಲಿ ಡವ ಡವ ಶುರುವಾಗಿದೆ. ಮುಂದಿನ ಯಾವುದೇ ಕ್ಷಣದಲ್ಲಾದರೂ ಕಾಮಾಕ್ಷಿಪಾಳ್ಯ ಪೊಲೀಸರು ನಟ ಚಿಕ್ಕಣ್ಣ ಅವರನ್ನ ಸಂಪರ್ಕಿಸಬಹುದು. ಇದೀಗ ಎಲ್ಲಿ ಈ ಒಂದು ಪ್ರಕರಣದಲ್ಲಿ, ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ತಮ್ಮ ಹೆಸರು ಬರುತ್ತೋ, ತಮ್ಮನ್ನು ಸಹ ವಿಚಾರಣೆಗೆ ಕರೆದು ಬಿಡ್ತಾರೋ ಅನ್ನುವಂತಹ ಭಯದಲ್ಲಿ ಹಾಸ್ಯ ನಟ ಇದ್ದಾರೆ ಅಂತ ತಿಳಿದು ಬಂದಿದೆ. ಈಗಾಗಲೇ ಪೊಲೀಸರು ಅವರಿಗೆ ನೋಟಿಸ್ ನೀಡುವಂತಹ ಚಿಂತನೆಯನ್ನು ನಡೆಸಿದ್ದಾರೆ. ಇದೀಗ ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಿರುವಂಥದ್ದು ಈ ಒಂದು ಕೊಲೆ ವಿಚಾರವಾಗಿ ಅಥವಾ ರೇಣುಕಾಸ್ವಾಮಿಯ ವಿಚಾರವಾಗಿ ದರ್ಶನ್ ಅವರು ಚಿಕ್ಕಣ್ಣ ಅವರ ಜೊತೆಗೆ ಏನಾದರೂ ವಿಚಾರವನ್ನು ಹಂಚಿಕೊಂಡಿದ್ರಾ? ಕೊಲೆ ವಿಚಾರವಾಗಿ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಏನಾದರೂ ಚರ್ಚೆ ಆಗಿತ್ತಾ ಅಂತ ಮಾಹಿತಿ ಪಡೆಯುವಂತಹ ಸಾಧ್ಯತೆ ಇದೆ. ಹೀಗಾಗಿ ನೋಟಿಸ್ ಕೊಟ್ಟು ಕರೆಸ್ಬೇಕಾ ಬೇಡ್ವಾ ಅನ್ನೋದ್ರ ಬಗ್ಗೆ ಹಿರಿಯ ಅಧಿಕಾರಿಗಳ ಸಲಹೆಯನ್ನು ಪೊಲೀಸರು ಪಡೆದಿದ್ದಾರೆ. ಸದ್ಯ ಚಿಕ್ಕಣ್ಣ ಅವರನ್ನ ಸಾಕ್ಷಿಯಾಗಿ ಪರಿಗಣಿಸುವುದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂತಹ ಮಾಹಿತಿ ತಿಳಿದು ಬರ್ತಾ ಇದೆ. ಈ ಬಗ್ಗೆ ಪೊಲೀಸರು ಚಿಂತನೆಯನ್ನು ನಡೆಸುತ್ತಿದ್ದಾರೆ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ವೀಕ್ಷಕರೇ, ಈ ಒಂದು ಕೊಲೆಯ ಬಗ್ಗೆ ಚಿಕ್ಕಣ್ಣ ಅವರಿಗೆ ಯಾವುದೇ ಮಾಹಿತಿ ಇಲ್ಲದೇ ಇದ್ರೂ ಸಹ ಸಾಕ್ಷಿಯಾಗಿ ಪರಿಗಣಿಸುವಂತಹ ಸಾಧ್ಯತೆ ಇದೆ. ಅದು ಯಾವ ರೀತಿ ಅಂತ ಹೇಳಿದ್ರೆ, ದರ್ಶನ್ ಅವರ ಜೊತೆಯಲ್ಲಿ ರೆಸ್ಟೋರೆಂಟ್ನಲ್ಲಿ ಚಿಕ್ಕಣ್ಣ ಅವರು ಇರ್ತಾರೆ. ದರ್ಶನ್ ಅವರು ಆ ನಂತರದಲ್ಲಿ ಎದ್ದು ಹೋಗಿರ್ತಾರೆ, ಆದರೆ ಪಾರ್ಟಿಯಲ್ಲಿದ್ದಿದ್ದು ನಿಜ. ಪಾರ್ಟಿಯಲ್ಲಿದ್ದ ಕಾರಣಕ್ಕೆ ಸಾಕ್ಷಿಯಾಗಿ ಪರಿಗಣನೆ ಮಾಡಿಕೊಳ್ಳಲು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಪೊಲೀಸರು ಚರ್ಚೆಯನ್ನು ನಡೆಸ್ತಿದ್ದಾರೆ. ಇನ್ನು ಘಟನೆ ನಡೆಯುವ ಮುಂಚೆಯೇ ಪಾರ್ಟಿ ಮುಗಿಸಿ ಚಿಕ್ಕಣ್ಣ ತೆರಳಿದ್ರು. ಮೇಲ್ನೋಟಕ್ಕೆ ಈ ಒಂದು ಪ್ರಕರಣದಲ್ಲಿ ಚಿಕ್ಕಣ್ಣ ಅವರದ್ದು ಯಾವುದೇ ಪಾತ್ರ ಇಲ್ಲ, ಆದರೆ ಅವರನ್ನ ಈ ಪ್ರಕರಣದಲ್ಲಿ ಸಾಕ್ಷಿಯಾಗಿ ಪರಿಗಣಿಸುವಂತಹ ಎಲ್ಲ ಸಾಧ್ಯತೆ ಇದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಮತ್ತೊಬ್ಬನನ್ನು ಪೊಲೀಸರು ಬಂಧಿಸಿದ್ದಾರೆ. ಈತ ಕೂಡ ದರ್ಶನ್ ಸಹಚರ ಅಂತ ತಿಳಿದು ಬಂದಿದೆ. ಧನ್ರಾಜ್ ಅಲಿಯಾಸ್ ರಾಜ ಎಂಬಾತನನ್ನ ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ಅವತ್ತು ರೇಣುಕಾಸ್ವಾಮಿ ಮೇಲೆ ನಡೆದಂತಹ ಹಲ್ಲೆ ವೇಳೆ ಈ ಧನ್ರಾಜ್ ಕೂಡ ದರ್ಶನ್ ಜೊತೆಯಲ್ಲಿ ಇದ್ರು ಅನ್ನುವಂತಹ ಮಾಹಿತಿ ಇದೆ. ಈತನು ಸಹ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ. ರೇಣುಕಾಸ್ವಾಮಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಆತ ತಲೆಮರೆಸಿಕೊಂಡಿದ್ದ. ಈಗ ಈ ಧನ್ರಾಜ್ ನಟ ದರ್ಶನ್ನ ಸಹಚರನಾಗಿದ್ದು ಪವಿತ್ರಾಗೌಡ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಅಂತ ತಿಳಿದು ಬಂದಿದೆ. ಇನ್ನು RR ನಗರದ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಗೆ ನಟ ದರ್ಶನ್ ಆಪ್ತ ದೀಪಕ್ ಕುಮಾರ್ ಹಾಗೆ ನಂದೀಶ್ ವಿದ್ಯುತ್ ಶಾಕ್ ಅನ್ನು ಕೊಟ್ಟಿದ್ರು ಎಂಬ ಆಘಾತಕಾರಿ ಸಂಗತಿಯನ್ನು ನ್ಯಾಯಾಲಯಕ್ಕೆ ಪೊಲೀಸರು ತಿಳಿಸಿದ್ದಾರೆ.
ನಂದೀಶ್ ಈ ಒಂದು ಪ್ರಕರಣದ 5A ಆರೋಪಿ, ಹಾಗೆ ದೀಪಕ್ 13A ಆರೋಪಿ ಆಗಿದ್ದಾನೆ. ಸದ್ಯ ವಿದ್ಯುತ್ ಶಾಕ್ ನೀಡಲು ಬಳಸಿದ್ದ ಉಪಕರಣವನ್ನ ಜಪ್ತಿ ಮಾಡುವ ಪ್ರಕ್ರಿಯೆ ನಡೀತಾ ಇದೆ. ಮತ್ತೊಂದು ಭಯಾನಕ ಸಂಗತಿ ಅಂತ ಹೇಳಿದ್ರೆ, ಈ ಒಂದು ವಿದ್ಯುತ್ ಶಾಕ್ ಅನ್ನು ನೀಡುವಂತಹ ಸಂದರ್ಭದಲ್ಲಿ ದರ್ಶನ್ ಅವರು ಸಹ ಅಲ್ಲಿ ಉಪಸ್ಥಿತರಿದ್ರು ಎನ್ನಲಾಗ್ತಾ ಇದೆ. ಅಲ್ಲದೆ ವಿದ್ಯುತ್ ಶಾಕ್ ನೀಡಿದ್ದ ದೀಪಕ್ ಬೆಂಗಳೂರು ನಗರದ ಪ್ರಭಾವಿ BJP ಶಾಸಕರೊಬ್ಬರ ಸಂಬಂಧಿ ಅನ್ನೋದು ಗೊತ್ತಾಗ್ತಾ ಇದೆ. ಕೇವಲ ಇದಿಷ್ಟೇ ಅಲ್ಲದೆ ಆರೋಪಿಗಳ ಮತ್ತೊಂದು ಹೀನ ಕೃತ್ಯವೂ ಬಯಲಾಗಿದೆ. ರೇಣುಕಾಸ್ವಾಮಿಯನ್ನು ಕೊಂದ ಬಳಿಕ ಆತನ ಮೈಮೇಲಿದ್ದ ಚಿನ್ನದ ಆಭರಣಗಳನ್ನು ದೋಚಲಾಗಿದೆ ಎಂಬ ಅಂಶ ಈಗ ಬೆಳಕಿಗೆ ಬಂದಿದೆ. ಆತನನ್ನು ಕೊಂದಿದ್ದು ಮಾತ್ರವಲ್ಲದೆ ಯಾವುದೇ ಭಯವಿಲ್ಲದೆ ಆತನ ಮೃತದೇಹವನ್ನು ಬಿಸಾಕಿದ್ದಾರೆ. ಅಲ್ಲದೆ ಆತನ ಬಳಿ ಇದ್ದಂತಹ ಒಂದಷ್ಟು ಚಿನ್ನಾಭರಣವನ್ನು ಕಳ್ಳತನ ಮಾಡಿದ್ದಾರೆ. ಇಂತಹ ಹೇಯ ಕೃತ್ಯ ಈ ಗ್ಯಾಂಗ್ನದ್ದು. ರೇಣುಕಾಸ್ವಾಮಿ ಕೊಲೆಯಾದ ನಂತರದಲ್ಲಿ ರಾಘವೇಂದ್ರ ಆ ಸ್ಥಳದಿಂದ ಪರಾರಿಯಾಗಿದ್ದ. ಬಳಿಕ ಆತನಿಗೆ ಕರೆ ಮಾಡಿ 10 ಲಕ್ಷ ರೂಪಾಯಿ ಹಣ ಕೊಡ್ತೀವಿ ಎಂದಾಗ ಆತ ವಾಪಸ್ ಬಂದಿದ್ದಾನೆ. ಮೃತದೇಹವನ್ನು ಎಸೆಯೋದಕ್ಕೆ ರಾಘವೇಂದ್ರ ಸಹ ಜೊತೆಗೆ ಹೋಗಿದ್ದಾನೆ. ಆ ವೇಳೆ ರೇಣುಕಾಸ್ವಾಮಿ ಮೈಮೇಲಿದ್ದ ಚಿನ್ನದ ಆಭರಣಗಳನ್ನು ರಾಘವೇಂದ್ರ ಅನ್ನುವ ಆರೋಪಿ ದೋಚಿದ್ದಾನೆ. ಚಿನ್ನದ ಉಂಗುರ, ಚಿನ್ನದ ಸರ, ಬೆಳ್ಳಿ ಕಡಗ ಮತ್ತು ವಾಚ್ಗಳನ್ನು ತೆಗೆದುಕೊಂಡಿದ್ದಾನೆ. ಇದಲ್ಲದೆ ಆತನ ಮತ್ತೊಂದು ಶಾಕಿಂಗ್ ಕೃತ್ಯವೂ ಕೂಡ ಬಯಲಾಗಿದೆ. ತನ್ನ ಪತ್ನಿಯನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆಸಿಕೊಂಡಿದ್ದ ರಾಘವೇಂದ್ರ ಲಾಡ್ಜ್ನಲ್ಲಿ ರೂಮ್ ಮಾಡಿಕೊಂಡು ಆಕೆಯನ್ನು ಇರಿಸಿದ್ದ. ಅಲ್ಲದೆ ರೇಣುಕಾಸ್ವಾಮಿ ಮೈಮೇಲಿದ್ದ ಚಿನ್ನಾಭರಣಗಳನ್ನು ಕದ್ದಿದ್ದಂತಹ ರಾಘವೇಂದ್ರ ಆಭರಣಗಳನ್ನು ಆತನ ಪತ್ನಿಗೆ ನೀಡಿದ್ದ. ಚಿತ್ರದುರ್ಗಕ್ಕೆ ಸ್ಥಳ ಮಹಜರು ಮಾಡೋದಕ್ಕೆ ರಾಘವೇಂದ್ರನನ್ನು ಪೊಲೀಸರು ಕರೆತಂದಿದ್ರು. ಈ ಸಂದರ್ಭದಲ್ಲಿ ಚಿನ್ನವನ್ನು ವಶಪಡಿಸಿಕೊಂಡಿದ್ದಾರೆ. ಇನ್ನು ಪ್ರಕರಣದಲ್ಲಿ ಈತನದ್ದು ಪ್ರಮುಖ ಪಾತ್ರ ಇದೆ. ಈ ರಾಘವೇಂದ್ರ ಅನ್ನುವ ವ್ಯಕ್ತಿಯೇ ಜಗ್ಗು, ಅನು ಎಂಬ ಇತರ ದರ್ಶನ್ ಅಭಿಮಾನಿಗಳನ್ನು ಸೇರಿಸಿಕೊಂಡು ರೇಣುಕಾಸ್ವಾಮಿಯನ್ನು ಅಪಹರಿಸಿ ಕಾರ್ನಲ್ಲಿ ಪಟ್ಟಣಗೆರೆ ಶೆಡ್ಗೆ ಕರೆತಂದಿದ್ದ. ಈಗ ಈ ಒಂದು ಗ್ಯಾಂಗ್ನ ಕರಾಳ ಮುಖಗಳು ರಿವೀಲ್ ಆಗ್ತಾ ಇದೆ. ಆ ಬಡಪಾಯಿಯನ್ನು ಚಿತ್ರ ವಿಚಿತ್ರವಾಗಿ ಹಿಂಸೆ ನೀಡಿದ್ದು ಮಾತ್ರವಲ್ಲದೆ ಕೊಲೆ ಮಾಡಿದ್ದು ಮಾತ್ರವಲ್ಲದೆ ಮೈಮೇಲಿದ್ದ ಒಡವೆಯನ್ನು ಕೂಡ ದೋಚಿಕೊಂಡಿದ್ದಾರೆ. ಇನ್ನು ಇದೇ A4 ಆರೋಪಿ ರಾಘವೇಂದ್ರನ ಮತ್ತೊಂದು ಕೃತ್ಯವೂ ಕೂಡ ಬಯಲಾಗ್ತಾ ಇದೆ. ಈತ ಚಿತ್ರದುರ್ಗ ಮೂಲದವನು, ಅಲ್ಲಿ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಅಂತ ಹೇಳಿಕೊಂಡಿದ್ದಾನೆ. ನಟ ದರ್ಶನ್ರನ್ನ ಭೇಟಿ ಮಾಡಿಸುವುದಾಗಿ ನಂಬಿಸಿ ಸ್ಥಳೀಯ ಯುವಕರಿಂದ ಈತ ಹಣ ಸಂಗ್ರಹವನ್ನು ಮಾಡ್ತಿದ್ದಂತೆ. ಈ ವಿಚಾರವೂ ಸಹ ಈಗ ತನಿಖೆಯಲ್ಲಿ ಬಹಿರಂಗಗೊಂಡಿದೆ. ರಾಘವೇಂದ್ರನಿಗೆ ಒಂದಿಷ್ಟು ಹಣ ಕೊಡಬೇಕು, ಬಾಡಿಗೆ ಕಾರು, ಊಟ, ತಿಂಡಿ, ಮದ್ಯದ ವ್ಯವಸ್ಥೆಯನ್ನು ಮಾಡಿದ್ರೆ ಆತ ದರ್ಶನ್ ಭೇಟಿಗಾಗಿ ಬೆಂಗಳೂರಿಗೆ ಯುವಕರನ್ನು ಕರೆದೊಯ್ತಾ ಇದ್ದ. ವಾರಗಟ್ಟಲೆ ಕಾಯಿಸಿ ದರ್ಶನ್ ಸಿಕ್ಕರೆ ಭೇಟಿ ಮಾಡಿಸ್ತಾ ಇದ್ದ, ಇಲ್ಲದಿದ್ರೆ ಮುಂದಿನ ಬಾರಿ ಭೇಟಿ ಮಾಡಿಸೋದಾಗಿ ಹೇಳಿ ವಾಪಸ್ಸು ಕರೆದುಕೊಂಡು ಬರ್ತಿದ್ದ. ಇದೇ ರೀತಿಯಾಗಿ ಹಲವು ಯುವಕರು ಆತನಿಂದ ಹಣ ಕಳೆದುಕೊಂಡಿದ್ದಾರೆ ಅಂತ ಸ್ಥಳೀಯ ಯುವಕರು ಆರೋಪಿಸಿದ್ದಾರೆ. ದರ್ಶನ್ ತೂಗುದೀಪ ಸೇನಾವತಿಯಿಂದ ರಾಘವೇಂದ್ರ, ದರ್ಶನ್ ಅವರ ಜನ್ಮದಿನಾಚರಣೆ, ಗಣೇಶ ಹಬ್ಬ, ಸ್ಥಳೀಯ ಜಾತ್ರೆ ಸೇರಿದಂತೆ ಇತರೆ ಸಮಾರಂಭಗಳನ್ನು ಆಯೋಜನೆ ಮಾಡ್ತಿದ್ದ. ಆಗ ಸ್ಥಳೀಯ ಜನಪ್ರತಿನಿಧಿಗಳು, ಆಟೋ ಚಾಲಕರು ಹಾಗೆ ಯುವಕರಿಂದ ಹಣ ಸಂಗ್ರಹವನ್ನು ಮಾಡ್ತಿದ್ದ ಅಂತ ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಇನ್ನು ಪ್ರಕರಣದಲ್ಲಿ ಗೊತ್ತೋ ಗೊತ್ತಿಲ್ಲದೆಯೋ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿ ಇನ್ನಿಲ್ಲದ ಹಿಂಸೆಯನ್ನು ಅನುಭವಿಸುತ್ತಿದ್ದಾರೆ. ಅದರಲ್ಲೂ ದರ್ಶನ್ ಮೇಲಿನ ಅತಿಯಾದ ಅಭಿಮಾನದಿಂದಾಗಿ ಬಡ ಕುಟುಂಬದ ಹುಡುಗರು ಕೊಲೆ ಪ್ರಕರಣವನ್ನು ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಕುಟುಂಬ ಸದಸ್ಯರನ್ನು ಸಂಕಷ್ಟಕ್ಕೆ ಸಿಲುಕಿಸಿದ್ದಾರೆ. ಇದರ ಉದಾಹರಣೆ ಅಂತ ಹೇಳಿದ್ರೆ ಅನುಕುಮಾರ್ ಅವರ ತಂದೆ ಚಂದ್ರಣ್ಣ ಹೃದಯಾಘಾತದಿಂದ ಪ್ರಾಣ ಕಳೆದುಕೊಂಡಿದ್ದಾರೆ. ಇನ್ನು ಕೊಲೆ ಆರೋಪ ಹೊತ್ತಿರುವಂತಹ ಅನುಕುಮಾರ್ ಆಟೋ ಚಾಲಕನಾಗಿ ಕೆಲಸ ಮಾಡ್ತಿದ್ದ. ಬಹಳ ಕಷ್ಟಪಟ್ಟು ದುಡಿತಾ ಇದ್ದ. ಒಂದು ಜೋಪಡಿಯಲ್ಲಿ ವಾಸ ಮಾಡ್ತಿದ್ದಂತಹ ಆತನ ಕುಟುಂಬಕ್ಕೆ ಆತನ ದುಡಿಮೆ ದೊಡ್ಡ ಆಧಾರವಾಗಿತ್ತು. ಆದರೆ ದರ್ಶನ್ ಮೇಲಿನ ಅತಿಯಾದ ಅಭಿಮಾನ ಹೊಂದಿದ್ದ ಈತ ಇಡೀ ಆಟೋದಲ್ಲಿ ದರ್ಶನ್ ಚಿತ್ರಗಳನ್ನೇ ಹಾಕ್ಕೊಂಡಿದ್ದ. ಈ ಒಂದು ಹುಚ್ಚುತನವೇ, ಅಭಿಮಾನವೇ ಆತನಿಗೆ ಮುಳುವಾಗಿದೆ. ಈಗ ಆತ ತಂದೆಯನ್ನು ಕೂಡ ಕಳೆದುಕೊಂಡಿದ್ದಾನೆ. ಇನ್ನು ನಸೀಬು ಕೆಟ್ಟರೆ ಕೇಡ್ಗಾಲ ಅಟ್ಟಾಡಿಸ್ಕೊಂಡು ಬರುತ್ತೆ ಅನ್ನೋದಕ್ಕೆ ಪ್ರಕರಣದ ಆರೋಪಿ ರವಿಗೆ ಪಕ್ಕಾ ಸೂಟಾಗುತ್ತೆ. ಪ್ರಕರಣದಲ್ಲಿ 8ನೇ ಆರೋಪಿ ಆಗಿರುವಂತಹ ಚಾಲಕ ರವಿ ಮಾಡದ ತಪ್ಪಿಗೆ ಲಾಕಾಗಿದ್ದಾನೆ. ಈತ ಚಿತ್ರದುರ್ಗದಲ್ಲಿ ಬಾಡಿಗೆ ಗಾಡಿ ಓಡಿಸ್ತಾ ಕುಟುಂಬವನ್ನು ನೋಡಿಕೊಳ್ತಿದ್ದ, ಮಿಡಲ್ ಕ್ಲಾಸ್ ಜೀವನವನ್ನು ಸಾಗಿಸ್ತಾ ಇದ್ದ. ರೇಣುಕಾಸ್ವಾಮಿಯನ್ನು ಕರೆತಂದು ಬಿಟ್ಟ ಬಳಿಕ ಈತ ಎಸ್ಕೇಪ್ ಆಗಿದ್ದ. ಬಳಿಕ ಚಿತ್ರದುರ್ಗದಲ್ಲಿ DYSP ಕಚೇರಿಗೆ ಬಂದು ಶರಣಾಗಿದ್ದಾನೆ. ಆದರೆ ಸರೆಂಡರ್ ಆಗಿರುವ ರವಿ ಹತ್ಯೆಯಲ್ಲಿ ಶಾಮೀಲಾಗಿಲ್ಲ ಅನ್ನುವ ಮಾತು ಕೇಳಿ ಬರ್ತಾ ಇದೆ. ರಾಘವೇಂದ್ರ ಹಾಗೆ ಆತನ ಸ್ನೇಹಿತರು ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿಕೊಂಡು ಇದೇ ರವಿಯ ಕಾರ್ನಲ್ಲಿ ಕರೆದುಕೊಂಡು ಬಂದಿದ್ದಾರೆ. ಅದೊಂದು ಕಿಡ್ನ್ಯಾಪ್ ಅನ್ನುವಂತಹ ಸಣ್ಣ ಮಾಹಿತಿಯು ಕೂಡ ಈ ಚಾಲಕ ರವಿಗೆ ಇರಲಿಲ್ವಂತೆ. ಒಟ್ಟಾರೆಯಾಗಿ ನೋಡ್ತಾ ಹೋದರೆ ಪವಿತ್ರಗೌಡ ಒಬ್ಬಾಕೆಯಿಂದ ಹಲವರ ಕನಸು ಆಸೆಗಳು ಸರ್ವನಾಶವಾಗಿದೆ ಅಂತಲೇ ಹೇಳ್ಬೋದು.
ಆಟೋ ಡ್ರೈವರ್, ಬಾಡಿಗೆ ಚಾಲಕ, ಹುಚ್ಚು ಅಭಿಮಾನಿ, ನಟನ ಪತ್ನಿ, ನಟನ ಕುಟುಂಬ, ನಟನ ಆಪ್ತರು, ಅಷ್ಟೇ ಯಾಕೆ ಖುದ್ದು ದರ್ಶನ್ ಅವರು ಸಹ. ಹೀಗೆ ಪವಿತ್ರಗೌಡರಿಂದಾಗಿ ಪರೋಕ್ಷವಾಗಿ ಹತ್ತಾರು ಮಂದಿಯ ಭವಿಷ್ಯಕ್ಕೆ ಕೊಳ್ಳಿ ಬೀಳುವಂತಹ ಸಾಧ್ಯತೆಗಳಿವೆ. ಇನ್ನು ಕೊಲೆ ಕೇಸ್ನಲ್ಲಿ ಲಾಕಾಗಿರುವಂತಹ ದರ್ಶನ್ ವಿರುದ್ಧವಾಗಿ ಆರೋಪ ಸಾಬೀತಾದರೆ ಜೀವಾವಧಿ ಶಿಕ್ಷೆ ಕನ್ಫರ್ಮ್ ಎನ್ನಲಾಗ್ತಾ ಇದೆ. ಹಾಗಾಗಿ ಇಷ್ಟು ದಿನ ದೊಡ್ಡ ಸ್ಟಾರ್ ಆಗಿ ಮೆರೆಯುತ್ತಿದ್ದಂತಹ, ಹೈಫೈ ಬದುಕನ್ನು ಸಾಗಿಸ್ತಿದ್ದಂತಹ, ತಮ್ಮಿಷ್ಟದಂತೆ ಮಜಾ ಮಾಡುತ್ತಾ ಕಾಲ ಕಳೆಯುತ್ತಿದ್ದಂತಹ ದರ್ಶನ್ ಅವರ ಲೈಫ್ ಮೇಲೆಯೂ ಕೂಡ ಕಾರ್ಮೋಡ ಕವಿದಂತಾಗುತ್ತೆ. ಜೀವಾವಧಿ ಶಿಕ್ಷೆಯ ಬದಲಾಗಿ ಕೇವಲ 10 ವರ್ಷ ಶಿಕ್ಷೆ ಆದರೂ ಸಹ ದರ್ಶನ್ ಅವರ ಬದುಕಿಗೆ ಒಂದು ದೊಡ್ಡ ಪೆಟ್ಟು ಬಿದ್ದಂತಾಗುತ್ತದೆ. ಹೀಗಾಗಿ ಪವಿತ್ರಗೌಡ ಅವರ ಸಹವಾಸವೇ ದರ್ಶನ್ ಅವರ ಪಾಲಿಗೆ ಮುಳುವಾಯಿತು ಅಂದರೂ ಕೂಡ ತಪ್ಪಾಗುವುದಿಲ್ಲ. ಇದಿಷ್ಟು ಪ್ರಕರಣದ ಕುರಿತಾಗಿ. ಹಾಗಾದರೆ ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.